ವಿಜೇಂದ್ರವರಿಗೆ ಮತ್ತು ಪ್ಲಸ್ ನಮ್ಮ ಯಡಿಯೂರಪ್ಪನವ್ರಿಗೆ ಮತ್ತೊಂದು ನೈತಿಕ ಬಲ ಬಂದಂಗೆ ಇನ್ನೂ ಜೋರಾಗಿ ಅವರು ಸಿದ್ದರಾಮಯ್ಯರಿಗೆ ರಾಜೀನಾಮೆ ಕೊಡ್ರಿ ರಾಜೀನಾಮೆ ಕೊಡ್ರಿ ಅಂತೇಳಿ ಇನ್ನೂ ಜೋರು ತೀವ್ರವಾದಂಥ ಒಂದು ದಾಳಿ ಮಾಡುವಂಥ ಎಲ್ಲ ಅವಕಾಶಗಳು ಮಾಡಿಕೊಂಡಿದ್ದಾರೆ. ಆದರೆ ಅವ್ರನ್ನ ರಾಜೀನಾಮೆ ಕೊಡ್ತಾರೋ ಬಿಡ್ತಾರೋ, ಬಟ್ ಈಗ ಮಾತ್ರ ನೈತಿಕ ಒಂದು ಜಯ ಮತ್ತು ಅದ್ರ ಜೊತೆಗೆ ಇನ್ನು ಮುಂದಿನ ದಿನದಲ್ಲಿ ಇನ್ನಷ್ಟು ಬಿರುಸಾಗಿ ಹೋಗ್ತೀವಿ ಅನ್ನುವಂಥದ್ದು ಮೆಸೇಜ್ ಈ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಂಗಾಗಿದೆ. ಇದರಿಂದಾಗಿ ಇಲ್ಲಿ ಎಲ್ಲರ ಸಹಕಾರ ಸಹಾಯನೋದ ಇಲ್ಲಿ ಯಾರ್ದಿಲ್ಲಂತಲ್ಲ. ರಾಜ್ಯಪಾಲರು ಒಂದು ಯಾರೋ ಅವ್ರು ಕೊಟ್ಟಂಥ ದೂರಿನ ಆಧಾರದ ಮೇಲೆ ಎನ್ಕ್ವೈರಿಗೆ ಹಾಕಿಸ್ ನೋಡಿದರು, ಹಾಕಬೇಕಂತ ನೋಡಿಸ್ಕೊಟ್ರು, ಅದಕ್ಕೆ ಇವ್ರು ತಡೆ ತೊಗೊಂಬಂದರು. ಈಗ ಹೈಕೋರ್ಟ್ ಇದ್ದು ಇಲ್ಲಪ್ಪ ಅದು ತನಿಖೆ ಆಗಬೇಕು ಅಂತ ಹೇಳಿದರು. ಇದೆಲ್ಲ ಒಂದು ರೀತಿ ಇದನ್ನು ನೀವು ವಿಚಾರಿಸಿ ದಿನನಿತ್ಯ ಮಾಡಿ 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 ಇದನ್ನು ಕೇಳಿ ಕೇಳಿ ಬೋರ್ ಅನ್ನೋಂಗಾಗಿದೆ. ಈ ಎಲ್ಲ ಒಂದು ವಿಚಾರಗಳನ್ನ ಎಲ್ಲ ದೃಷ್ಟಿಕೋನಗಳನ್ನು ನೋಡಿದಾಗ ಒಂದು ಎರಡು ಮಾತು ಕ್ಲಿಯರ್ ಆಗ್ತಾ ಇದ್ದಾವೆ. ಏನಪ್ಪ ಅಂದರೆ ಒಂದಿನದಾಗೆ ಇದರಿಂದಾಗೆ ಈ ಒಂದು ತನಿಖೆಗೆ ದಾರಿ ಮಾಡಿಕೊಟ್ಟಿದ್ದರಿಂದಾಗೆ ಒಂದಿದ್ದು ಕಾಂಗ್ರೆಸ್ಗೆ ಒಂದು ಹೆಜ್ಜೆ ಹಿಂದೆ ಸರಿದಂಗಾಯಿತು. ಅದೊಂದು ಪ್ಲಸ್ ಪಾಯಿಂಟ್ ಏನಾಯಿತಪ್ಪ ಅಂತಂದರೆ ಸಿದ್ದರಾಮಯ್ಯ ನಾಯಕತ್ವವನ್ನು ಕಾಂಗ್ರೆಸ್ನಲ್ಲಿ ಯಾರೂ ಪ್ರಶ್ನಿಸಲಾರಂಥ ಸ್ಥಿತಿ ಬಂದಿಂತ ಇವತ್ತು. ಅದರಲ್ಲೂ ಡಿ ಕೆ ಸಿ ಅವರು, ಡಿ ಕೆ ಸಿ ಅವರು ಪೂರ್ಣ ಪ್ರಮಾಣದ ಬೆಂಬಲವನ್ನು ಈ ಒಂದು ನಮ್ಮ ಈ ಸಿದ್ದರಾಮಯ್ಯ ಕೊಡುವಂಥ ಪ್ರಸಂಗ ಬಂತು. ಇದರಿಂದಾಗಿ ಇನ್ನೊಂದು ಲಾಭ ಅವರೇ ಡಿ ಕೆ ಸಿ ಅವ್ರಿಗೆ ಏನಂತಂದರೆ ಸಿದ್ದರಾಮಯ್ಯ ಅಂದರೆ ಯಾರು ಅನ್ನೋದು ಅವರು ಸ್ವತಃ ಉತ್ತರ ಕೊಟ್ಟಂಗೆ ಆಗ್ತಿದ್ರು ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ. ಹೀಗಾಗಿ ಕಾಂಗ್ರೆಸ್ ಒಂದು ಸಂಘಟನೆ ಗಟ್ಟಿ ಆದರೆ ಇನ್ನೊಂದು ಕಡೆ ಬಿ ಜೆ ಪಿಯಲ್ಲೇ ಈ ನಮ್ಮ ಯಡಿಯೂರಪ್ಪನವ್ರಿಗೆ ಮತ್ತು ಅವ್ರ ಮಗ ವಿಜೇಂದ್ರ ಅವ್ರಿಗೂ ಸಹಿತ ಇದೊಂದು ರೀತಿಯಿಂದ ಬೂಸ್ಟ್ ಆದಂಗೆ ಆಯಿತು. ಹೌದಪ್ಪ ನಾವು ಓದಿವಿ ಇವರೆಲ್ಲರೂ ಇವ್ರು ಸುಳ್ಳಿವರು ಇವ್ರಿಂದ ಏನು ಆಗೋದಿಲ್ಲ ಅನ್ನೋದನ್ನು ಇನ್ನೊಂದು ರೀತಿ ಮೆಸೇಜ್ ಕೊಟ್ಟಂಗೆ. ಇವೆಲ್ಲ ಈಗ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಇದೆಲ್ಲ ಬಿಟ್ಟೆ ಇವತ್ತು ನಾವೊಂದು ನಿಮ್ಮ ಜೊತೆ ಮಾತಾಡೋಣ ಹೊಸದು. ಯಾಕಂದರೆ ಸಿದ್ದರಾಮಯ್ಯವರು ಇಲ್ಲಿವರೆಗೆ ಇಲ್ಲಪ್ಪ ನನ್ನ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಿದ್ರು, ಅರಕಾವತಿ ರಿಡು ಆಗಿರ್ಬೋದು ಮತ್ತೇನೋ ಆಗಿರ್ಬೋದು ಇವತ್ತಿನ ಮೊಡ ಆಗಿರ್ಬೋದು ಇವೆಲ್ಲ ಅಲ್ಲ ನಾ ತಪ್ಪಿದಸ್ತು ಅಲ್ಲ ಅಂತಿದ್ರು. ಅವ್ರು ತಪ್ಪಿದಸ್ತಂತ ಇನ್ನೂ ಪ್ರೂವ್ ಆಗಿಲ್ಲ ಮಾತಾರೆ, ಆದರೂ ಅಲ್ಲಿ ಕಪ್ಪು ಕಲೆ ಹಚ್ಚೋದಕ್ಕೆ ತಯಾರಿ ನಡೆದದಪ್ಪ ಅನ್ನೋದು ಸ್ಪಷ್ಟ ಆಗಿದೆ. ಇದ್ರಾಗ ಏನಾದರೂ ಇಲ್ಲೇ ಏನಪ್ಪ ಅಂದರೆ ಶಾಸಕರು ಮತ್ತು ಸಂಸದರ ವಿರುದ್ಧದ ಕ್ರಿಮಿನಲ್ ಪ್ರಕರಣಗಳ ವಿಚಾರ ಮಾಡುವ ವಿಶೇಷ ನ್ಯಾಯಾಲಯದಲ್ಲ ಅದು ನಮ್ಮ ಸಂತೋಷ್ ಗಜಾನನ್ ಭಟ್ ನ್ಯಾಯಾಧೀಶ ಮುಂದೆ ಬಂದದ್ರಿ, ಅಲ್ಲಿಂದ ಇದು ಎನ್ಕ್ವೈರಿ ಸ್ಟಾರ್ಟ್ ಆಗುವಂಥದ್ದು. ಇಲ್ಲೇನಾದರೂ ಪ್ರಾಸಿಕ್ಯೂಷನ್ ಮಾಡಬೇಕು ಹೋ ತಪ್ಪೊಳಗೆ ಅಂತ ಆದರೆ ಆಗಿದು ಒಂದು ಡಾಟ್ ಕುಂಟುವಂಥದ್ದು, ಅಲ್ಲಿವರೆಗೆ ಇದು ಡಾಟ್ ಅಲ್ಲೇ ಡಾಟ್ ಕಪ್ಪು ಅನ್ನುವಂಥದ್ದು. ಆದರೂ ಈಗ ನಮ್ಮ ಬಿ ಜೆ ಪಿಗಿರಲ್ಲ ಸಾಮಾನ್ಯರಿಲ್ಲ ಅವ್ರ ಬಾಯಿ ಅಂತ ಕೇಳುವ ಹಾಗಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ಕಪ್ಪ ಅನ್ನೋ ಪ್ರಶ್ನೆ ಇಲ್ಲ, ಕಾಗಿದ್ರೆ ಅದು ಅಲ್ಲಿ ಕಪ್ಪ ಹಸ್ತೀವಿ ಅಂತ ಮಾತು ಮಾತಾಡ್ತಾ ಇದ್ದಾರೆ, ಅನೇಕರು ಮಾತಾಡ್ತಾ ಇದ್ದಾರೆ. ಅವ್ರನ್ನ ಮಾತು ನೋಡೋಣ, ಯಾಕಂದ್ರೆ ಬಿ ಜೆ ಪಿಗಿರು ರಾಜೀನಾಮೆ ಕೊಡೋಣ, ಅವರು ಇವರಿದ್ದಂತ ಅವ್ರನ್ನ ಎಚ್ಚರಿಕೆ ಕೊಟ್ಟರೆ ಇಲ್ಲಿ ಮತ್ತೆ ಮೇಲೆ ನಾವು ಕೊಡೋದಿಲ್ಲ ತೀವ್ರನವರು ಅವ್ರಲ್ಲಿ ಬದಿಗಿಟ್ಟೆ. ನಾವು ಇವತ್ತು ಮತದಾರ ಅಂತ ನಾವೆಲ್ಲರೂ ಒಂದು ಹೊಸ ವಿಚಾರ ಮಾಡಬೇಕಾಗಿದೆ, ಬಹಳ ಮಹತ್ವದ ಇವತ್ತು. ಯಾಕಂದರೆ ನೀವು ಯಾವ ಪಕ್ಷ ನೋಡ್ತೀರಿ ನೋಡಿ, ಎಲ್ಲರಲ್ಲೂ ಕಳಂಕದ, ಎಲ್ಲ ನಾಯಕರಲ್ಲೂ ಕಳಂಕಿತ, ಕಳಂಕಿಲ್ಲ ಅಂತಲ್ಲ ಆರೋಪಗಳಿದೆ. ಪ್ರೂವ್ ಆಗಬೇಕು ಅನ್ನೋದು ಆ ಮಾತಾರೆ, ಅಲ್ಲ ಆರೋಪ ಇದ್ದಿದ್ದು ಸುಳ್ಳಲ್ಲ, ಮತ್ತು ಅವ್ಯವಹಾರಗಳು ಆಗಿದ್ದೀನಿ ಸುಳ್ಳಲ್ಲ, ಮುಡಾದಲ್ಲಿ 5,000 ಕೋಟಿ ಗಂಟೆ ಆಗಿದ್ದೀನಿ ಸುಳ್ಳಲ್ಲ, ಅವ್ಯವಹಾರಗಳು ಆಗಿದ್ದೀನಿ ಸುಳ್ಳಲ್ಲ. ಅದೇ ಕಾಲಕ್ಕೆ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು 187 ಕೋಟಿ ಅಥವಾ 187 ಕೋಟಿ ದೊಡ್ಡ ಹಗರಣ ಆಗಿದ್ದೀನಿ ಸುಳ್ಳಲ್ಲ. ಈ ರೀತಿ ಆದಾಗ ಬಿ ಜೆ ಪಿಲಿ ಅನೇಕ ಹಗರಣಗಳಾಗಿದ್ದು 40% ಅವೆಲ್ಲ 108 ಕೋವಿಡ್ದಲ್ಲಿ ದುಡ್ಡು ಹೊಡೆದಿದ್ದು ಅದೇನು ಸುಳ್ಳೇನಲ್ಲ. ಎಲ್ಲರೂ ಬರ್ರಿ ಅಂದಾಗ ನಾವು ಜನಸಾಮಾನ್ಯರು ಮತ್ತಾರು ನಾವು ವಿಚಾರ ಮಾಡಬೇಕಲ್ಲ. ಇವರೊಳಗೆ ಯಾರಪ್ಪ, ಇಲ್ಲಿವರೆಗೆ ಒಂದು ಸ್ವಲ್ಪ ಏನೋ ಸಿದ್ದರಾಮಯ್ಯರ ಬಗ್ಗೆ ಒಂದಿಷ್ಟು ಬಲವಾದ ವಿಶ್ವಾಸ ಇದ್ದಿಲ್ಲಪ್ಪ ಅಂತ ಮನುಷ್ಯ ಅಲ್ಲ ಅಂತೇಳೆ. ಆದರೆ ಇವತ್ತು ಅವ್ರ ಬಗ್ಗೆ ಸಮಸ್ಯೆ ಮೂಡಿತಾನೆ. ಯಾಕಂದ್ರೆ ನಮ್ಮ ಕಾಲಕ್ಕೆ ಕೇಜ್ರಿವಾಲ್ ಅಂತಪ್ಪ ಅಂದರೆ ಪ್ರಾಮಾಣಿಕರನ್ನೆಲ್ಲ ಹೆಮ್ಮೆಂದು ಹೇಳ್ಕೊಳ್ತಾ ಇದ್ವಿ, ಇವತ್ತು ಅವ್ರ ಬಗ್ಗೆ ಸಮಸ್ಯೆ ಮಾಡುವಂಗೆ ಆಗಿದೆ. ಸಿದ್ದರಾಮಯ್ಯರು ಮತ್ತು ಕೇಜ್ರಿವಾಲ್ ಪ್ರಾಮಾಣಿಕರನ್ನ ಮತ್ತು ಇವತ್ತು ನಮ್ಮ ಇವ್ರ ಬಗ್ಗೆ ರಾಹುಲ್ರು ಅವ್ರ ಬಗ್ಗೆ ಆರೋಪ ಇತ್ತು. ಆದರೆ ಒಂದು ಸಮಾಧಾನ ಏನಾಗಿದೆಪ್ಪ ಅಂದರೆ ಅವ್ರು ಪಾದಯಾತ್ರೆ ಮಾಡಿದ್ರಿಂದಾಗೆ ಇಡೀ ದೇಶವನ್ನು ಸುತ್ತ ಹಾಕಿದ್ರಿಂದಾಗೆ ಅವರಲ್ಲೊಬ್ಬ ನಾಯಕ ಇದ್ದಾನಪ್ಪ ಜನಪರವಾದ ಕಾಯ್ದಿದ್ದಂಥದ್ದವ ಅದಕ್ಕೆ ಸಾಕ್ಷರ 25 ಗ್ಯಾರಂಟಿಗಳು ಒಂದು 5 ಏನಪ್ಪ ಅಂತಂದರೆ ಆ ಒಂದು ನ್ಯಾಯಿಕ ಏನಪ್ಪ ಸಿದ್ಧಾಂತ ನೆಲಗಟ್ಟೆ ಸಾಮಾಜಿಕ ನ್ಯಾಯದ ನೆಲಗಟ್ಟೆಲ್ಲ ಮಾಡಿದಂಥವು. ಇವೆಲ್ಲ ನೋಡಿದಾಗ ಹಿಂದಿದ್ದಂಥ ಕಳಂಕಿತಗಿಂತಲೂ ಕಳಂಕಿತ ಅದರೂ ಗೊತ್ತು. ನಿಮಗೆ ಪತ್ರಿಕೆ ಸಲುವಾಗಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಸಲುವಾಗಿ ಅವ್ರು ಒಂದು 2-3 ದಿನ ಎನ್ಕ್ವೈರಿ ಮಾಡಿದರು ನಮ್ಮ ರಾಹುಲ್ ಗಾಂಧಿ ಅವ್ರನ್ನ. ಅದರಲ್ಲಿ ಏನು ಸಿಕ್ಕಿಲ್ಲ, ಇಲ್ಲಿವರೆಗೆ ಸಿಕ್ಕಿದ್ರೆ ಬಿಡ್ತಾ ಇರಲಿಲ್ಲ ಆ ಮಾತು ಬೇರೆ. ಅದೇನೂ ಇಲ್ಲ, ಇವತ್ತು ಅವರೊಬ್ಬರು ಪ್ರಾಮಾಣಿಕರಪ್ಪ ಅಂತ ಒಂದು ಸ್ವಲ್ಪ ಹೌದು ಅಲ್ಲ ಅಂತ ಹೇಳ್ಬೋದು. ಬಟ್ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ನಾವು ಮತದಾರ ಇವತ್ತು ವಿಚಾರ ಮಾಡೋದು ಏನಪ್ಪ ಅಂದರೆ ಎಲ್ಲ ನೆಲೆಯಲ್ಲ ಇದರಲ್ಲಿ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಉಳಿಯುವುದು ಅಸಾಧ್ಯ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಯಾಕಂದರೆ ಇವತ್ತು ಪ್ರಾಮಾಣಿಕ ಹಾಗೆ ಏನು ಕುದಿದ ಸಿದ್ದರಾಮಯ್ಯರವರು ಇವತ್ತು ಈ ಹಂತಕ್ಕೆ ಬೆಳೀತಾ ಇರಲಿಲ್ಲ ರಾಜಕೀಯವಾಗಿ. ಯಾಕಂದರೆ ಅಹಿಂದ ಸಂಘಟನೆ ಮಾಡಿದಾಗ ಅಥವಾ ಜೆ ಡಿ ಎಸ್ ಹೊರಗೆ ಹಾಕಿದಾಗ ಅಥವಾ ಇವರು ಹೊರಗೆ ಬಂದಾಗ ಯಾವಾಗ ಎಚ್ಚರಿಕೆ ಅವರು ಮುಖ್ಯಮಂತ್ರಿ ಮಾಡಿಕೊಡಲಿಲ್ವ ಇವರಿಗೆ ಜೆ ಡಿ ಎಸ್ನಿಂದ
ಹೊರಗೆ ಬಂದಾಗ ಇವ್ರು ಬೆನ್ನಿಗೆ ನಿಂತಿದ್ದು ಯಾವುದಪ್ಪ ಅಹಿಂದ್ ಮೂಮೆಂಟ್ ಮಾಡುವ